ಡಾಕ್ಟರ್ ಅಶ್ವಥ್ ನಾರಾಯಣರು ಕೂಡ ಮಾತಾಡಿದ್ದಾರೆ. ಒಮಿಕ್ರಾನ್ ಅನ್ನು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕೋ ಎಲ್ಲವನ್ನೂ ಕೈಗೊಳ್ತೀವಿ. ಹಿರಿಯ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣರ ಹೇಳಿಕೆ, ಅದರ ಅಪಾಯದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಯುತ್ತೆ. ಅದನ್ನು ಹರಡದಂತೆ ಕ್ರಮ ಕೈಗೊಳ್ಳೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಈಗಷ್ಟೇ ಲಾಕ್ಡೌನ್ ಓಪನ್ ಆಗಿದೆ. ಇಂಥ ಸಂದರ್ಭದಲ್ಲಿ ಜನರಿಗೆ ತೊಂದರೆಯಾಗದಂತೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಶಾಲೆ ಕಾಲೇಜುಗಳನ್ನು ಬಂದ್ ಮಾಡುವ ಬಗ್ಗೆ ಸದ್ಯಕ್ಕೆ ಚಿಂತನೆ ಇಲ್ಲ. ಜನರ ಜೀವನ ಕೂಡ ನಡೀಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಿರ್ಧಾರ ತೆಗೆದುಕೊಳ್ತೀವಿ. ಲಸಿಕೆಯ ವಿತರಣೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕಿದೆ. ಏನೊಂದು ಕೋವಿಡ್ 19 ಈ ಕಾಯಿಲೆ ಹೊಸ ವೇರಿಯಂಟ್ ಹೆಚ್ಚಾಗ್ತಿರೋದ್ರಿಂದ ಈ ದಿನ ಸಂಜೆ ಸಭೆಯನ್ನು ಕರೆದಿದ್ದಾರೆ. ಇದರಲ್ಲಿ ಚರ್ಚೆ ಮಾಡೋಂಥದ್ದಾಗುತ್ತೆ, ಏನೆಲ್ಲ ಕ್ರಮಗಳನ್ನು ವಹಿಸಬೇಕು, ಕೋವಿಡ್ 19 ಈಗೇನು ನೂತನವಾಗಿ ಪ್ರಾರಂಭ ಆಗ್ತಿರೋಂಥ ಹೆಚ್ಚಾಗ್ತಿರೋಂಥ ಈ ಸೋಂಕಿನ ಕಾಯಿಲೆನ ತಡೆಗಟ್ಟಲಿಕ್ಕೆ ಏನು ಕ್ರಮವನ್ನು ವಹಿಸಬೇಕು, ಈ ಕ್ರಮವನ್ನು ವಹಿಸೋ ವಿಚಾರದಲ್ಲಿ ಸಭೆಯನ್ನು ಕರೆಯುವಂಥದ್ದಾಗಿದೆ. ಈ ಸಭೆಯಲ್ಲಿ ಮಾತಾಡಿಕೊಂಡು ಹೇಗೆ ಮುಂದುವರಿಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಮಾಡೋಂಥದ್ದಾಗುತ್ತೆ. ಏನೊಂದು ಕೋವಿಡ್ 19 ಈ ಕಾಯಿಲೆ ಹೊಸ ವೇರಿಯಂಟ್ ಹೆಚ್ಚಾಗ್ತಿರೋದ್ರಿಂದ ಈ ದಿನ ಸಂಜೆ ಸಭೆಯನ್ನು ಕರೆದಿದ್ದಾರೆ. ಇದರಲ್ಲಿ ಚರ್ಚೆ ಮಾಡೋಂಥದ್ದಾಗುತ್ತೆ, ಏನೆಲ್ಲ ಕ್ರಮಗಳನ್ನು ವಹಿಸಬೇಕು, ಕೋವಿಡ್ 19 ಈಗೇನು ನೂತನವಾಗಿ ಪ್ರಾರಂಭ ಆಗ್ತಿರೋಂಥ ಹೆಚ್ಚಾಗ್ತಿರೋಂಥ ಈ ಸೋಂಕಿನ ಕಾಯಿಲೆನ ತಡೆಗಟ್ಟಲಿಕ್ಕೆ ಏನು ಕ್ರಮವನ್ನು ವಹಿಸಬೇಕು, ಈ ಕ್ರಮವನ್ನು ವಹಿಸೋ ವಿಚಾರದಲ್ಲಿ ಸಭೆಯನ್ನು ಕರೆಯುವಂಥದ್ದಾಗಿದೆ. ಈ ಸಭೆ ಈಗಲೂ ಸಹ ಕಾಲೇಜಿನಲ್ಲಿ ಯಾವುದು ಮ್ಯಾಂಡೇಟ್ರಿ ಇಲ್ಲ. ಮ್ಯಾಂಡೇಟ್ರಿ ಏನು, ಆನ್ಲೈನಲ್ಲಾರಬ್ಬ ಆಫ್ಲೈನಲ್ಲಾರಬ್ಬ ಅಂತ. ಬಟ್ ಇವತ್ತು ಆಫ್ಲೈನಲ್ಲಿ ಎಲ್ಲರೂ ಬರ್ತಿದ್ದಾರೆ. ಇವತ್ತು ಎಲ್ಲರಿಗೂ ಲಸಿಕೆ ಕೊಡುವಂಥದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಬೇರೆ ಬೇರೆಯವ್ರ ಸಲಹೆ ಸೂಚನೆಗಳು ಏನಿದೆ ಅಂತ ನೋಡೋಣ. ಒಮ್ಮೆಲೆ ಯಾವುದನ್ನು ನಾವು ಜನರ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸೂಕ್ತವಾದಂಥ ಕ್ರಮ ತಗೊಳ್ಳುವಂಥದ್ದಾಗಬೇಕು, ಎಚ್ಚರಿಕೆಯನ್ನು ವಹಿಸುವಂಥದ್ದಾಗಬೇಕು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥದ್ದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.